ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎದು ಹೇಗಿದ್ದೀರಾ? ಎದು ಚೆನ್ನಾಗಿದ್ದೀರಾ? ಇವತ್ತು ಖುಷಿಯಾಗಿ ಜೋಶಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾಕಂದ್ರೆ ಸ್ವಲ್ಪ ಮೋಡ ಆಯ್ತು, ನಿನ್ನೆ ಯಾವುದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಬೇಜಾರಾಗಿತ್ತು. ಏನೋ ಒಂದು ಹೇಳ್ತೀನಿ ಆಮೇಲಿಂದ. ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ, ಮನ್ಸ್ಗಿನ್ನೇನು ಇಲ್ಲ. ಅದೇ ನನ್ನ ಮದುವೆ ಬಗ್ಗೆ ಮಾತಾಡಿದ್ನಲ್ಲ, ಅದ್ರದ್ದೇನೆ ಏಕ್ ಅನ್ಕೊಂಡು ಏನೋ ಒಂದು ಹೇಳೋಣ ಅನ್ಕೊಂತೀನಿ, ಬಟ್ ಏನೋ ಬೇಜಾರಾಯ್ತು ಬಿಡಿ ಇವಾಗ. ಯಾಕೆ ಆಮೇಲೆ ಹೇಳ್ತೀನಿ ವಿಷಯ ಏನು ಅಂತ. ಇವತ್ತು ಫ್ರೈಡೇ ಅಂದರೆ ಇವತ್ತು ಚಂದ್ರಗ್ರಹಣ ಇದೆ, ಬಟ್ ಇಲ್ಲಿ ಗೋಚರ ಇಲ್ಲ ಅಂತ ಹೇಳಿದ್ದಾರೆ. ಏನೋ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ. ಬೆಳಗ್ಗೆ ತಿಂಡಿ ಚಪಾತಿ ಮಾಡಿದ್ದೆ. ಇದು ಮೊಳಕೆ ಹುಳಿಕಾಳು ಬರುತ್ತಲ್ಲ, ಅದನ್ನ ಮೊಳಕೆ ಕಟ್ಬಿಟ್ಟು ಅದ್ರದ್ದು ಸಾಂಬಾರ್ ಮಾಡಿದ್ದೆ. ಅದಕ್ಕೇನೆ ಸಾಂಬಾರ್ ಹೇಗೂ ಗಟ್ಟಿಯಾಗಿತ್ತಲ್ಲ ಅಂದ್ಬಿಟ್ಟು ಚಪಾತಿ ಮಾಡಿದೆ. ಅದಕ್ಕೇನೆ ಪೂರಿ ಏನು ಬೇಡ ಎಣ್ಣೆದೇನೋಕ್ಕೆ ಅಂತ. ಆಮೇಲೆ ಅಂದರೆ ವಿಡಿಯೋ ಮದುವೆದು ವಿಡಿಯೋ ಮಾಡ್ತೀನಿ ಅಂದಿದ್ದ ಫ್ರೆಂಡ್ಸ್, ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಸ್ವಲ್ಪನೇ ತೊಗೊಂಡೆ ಕ್ಲಿಪ್ಪಿಂಗು, ಜಾಸ್ತಿ ಏನೂ ತೊಗೊಳ್ಳಿಲ್ಲ. ಯಾಕಂದರೆ ನಾವು ಅಂದರೆ ತುಂಬ ಜನ ಬಂದಿತ್ತಂತ ಬೇಗ ಹೋಗಿದ್ವಿ. ಫಸ್ಟ್ ಒನ್ ಟೈಮ್ ಹಾಗೆ ಆಗಿತ್ತು. ಇಲ್ಲಿ ಮನೆ ಹತ್ರ ಇರೋದೇನೆ ಅಂದರೆ ಅವ್ರು ಡ್ರೈವಿಂಗ್ ಸ್ಕೂಲ್ ನಡೆಸ್ತಿದ್ದಾರೆ, ಅವ್ರದಕ್ಕಂತೂ ತುಂಬಾ ಎಷ್ಟು 1 ಅವರ್ ವೇಟ್ ಮಾಡಿದ್ದೀವಿ ಅಂದರೆ ಗಿಫ್ಟ್ ಕೊಡೋಕ್ಕೆ. ಅದಕ್ಕೆ ಬೇಗ ಅವ್ರು ಬೇಗ ಬಂದ್ಬಿಡೋಣ, ಮಳೆ ಇತ್ತಲ್ಲ ಅಂದ್ಬಿಟ್ಟು ಬೇಗನೆ ಹೊರಟ್ವಿ. ಇಲ್ಲಿಂದ 7:45ಕ್ಕೆ ಬಿಟ್ವಿ ಇಲ್ಲಿ. ಅಂದರೆ ನಾನು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ, ಪಕ್ಕ ಮನೆ ಅಕ್ಕನು ಬರ್ತೀನಿ ಅಂದಿದ್ದು ಜೊತೆಗೆ. ಅದು ಹಾಗಾಗಿ ಜೊತೆಗೆ ಹೋದ್ವಿ ಬೇಗನೆ. ಇನ್ನು ಅವಾಗ ಆಗ ಬದಲಾಯಿಸ್ಕೊತಿದ್ದು, ಅದು ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ನ. ಚೆನ್ನಾಗಿತ್ತು ಪೇರು. ಅದೇ ಡ್ಯಾಡಿ ಫ್ರೆಂಡ್ ಮಗಳು ಇಬ್ಬರು ಕಡೆಯಿಂದನೂ ಇನ್ವೈಟ್ ಮಾಡಿದ್ದರಿಂದ ಹೋಗ್ಲೇಬೇಕಿತ್ತು ಎಲ್ಲರೂ. ಹಾಗಾಗಿ ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಸಿಂಪಲ್ ಅನ್ಸು ಅಂದರೆ ಇದು ಸ್ಟೇಜ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದು. ಅಂದರೆ ಸ್ವರ್ಗದ ಥರ ಫುಲ್ಲು ವೈಟ್ ಫ್ಲವರ್ಸಲ್ಲೇ ಮಾಡಿದ್ದು. ನಾನು ಅಷ್ಟು ಕ್ಲಿಯರಾಗಿ ಇಟ್ಕೊಂಡಿಲ್ಲ, ಬಟ್ ದೂರದಿಂದ ಇಟ್ಕೊಂಡಿದ್ದೀನಿ. ಅದನ್ನೇ ವಿಡಿಯೋ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ಮಧ್ಯಾಹ್ನ 2:30 ಆಯ್ತಾ ಬಂತು, ಸ್ವಲ್ಪ ಹಾಗೆ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಲೈಟಾಗಿ ಲಿಫ್ಟಿಗೆ ಕೂಡ ಹಾಕ್ಕೊಂಡಿದ್ದೀನಿ, ನಿಮಗೆ ಕಾಣ್ತಾ ಇರ್ಬೋದು. ಏನೂ ಇಲ್ಲ, ಲಿಪ್ ಕೇರ್ ಮೇಲೆ ಒಂಚೂರು ಅದೊಂದೇ ಶೇಡ್ ಇದೆ ನನ್ನ ಹತ್ರ, ಪಿಂಕ್ ಕಲರು. ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲರೂ ಫಂಕ್ಷನ್ಗೆ ಹೋಗೋದಾದ್ರೆ ಮಾತ್ರ ಅಷ್ಟೇ. ಬಟ್ ಇದು ಫೌಂಡೇಶನ್ನು ಆಮೇಲೆ ಪ್ರೈಮರು ಅವೆಲ್ಲ ತೊಗೊಂಡೆ, ಬಟ್ ಯೂಸ್ ಮಾಡ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಂಗೆ ಹಚ್ಕೊಂಡ್ರೆ ಚೆನ್ನಾಗೇ ಕಾಣಲ್ಲ, ಒಂಥರ ಕಾಣುತ್ತೆ. ಸಾರಿ, ಕೆಲವ್ರಿಗೆ ಚೆನ್ನಾಗಿ ಕಾಣುತ್ತೆ ಮೇಕಪ್ಪು, ಬಟ್ ಕೆಲವ್ರಿಗೆ ಚೆನ್ನಾಗಿ ಕಾಣಲ್ಲ. ನಮ್ಮಪ್ಪ ಬೈತಾರೆ ಅಂದ್ಬಿಟ್ಟು ನಾನು ಬಿಟ್ಟೆ. ಜಸ್ಟ್ ಒಂದು ಎಲ್ಲರೂ ಫಂಕ್ಷನ್ಗೆ ಹೋಗೋದಾದ್ರು ಅಷ್ಟೇ, ಜಸ್ಟ್ ನಾನು ಪಾಂಡ್ಸ್ ವೈಟ್ ಬ್ಯೂಟಿ ಯೂಸ್ ಮಾಡ್ತೀನಿ, ಅದೊಂದು ಪೌಡರು ಸಾರಿ ಕ್ರೀಮು ಪೌಡರು ಜೊತೆಗೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಸಾಕು ನನಗೆ, ಅದೇ ಚೆನ್ನಾಗಿ ಕಾಣುತ್ತೆ. ಮಾಮೂಲಿ ಇದು BB ಕ್ರೀಮ್ ಯೂಸ್ ಮಾಡೋದು ಬಿಟ್ಟಿದ್ದೀನಿ ನಾನು, ಚೆನ್ನಾಗಿ ಕಾಣಲ್ಲ ಅಂತ ಅಂದರೆ ಡೈಲಿ ಅಲ್ಲ, ಏನಾದರೂ ಫಂಕ್ಷನ್ ಇದ್ದಾಗ ಅಷ್ಟೇ. ಹಾಗಾಗಿ ಬಿಟ್ಬಿಟ್ಟೆ ನಾನು ಅದೆಲ್ಲ. ಇನ್ನೂ ಹಾಗೆ ಬಾಕ್ಸಲ್ಲಿ ಕೂತಿದೆ, ಯಾವಾಗ ಎಕ್ಸ್ಪೈರಿ ಡೇಟೋ ಗೊತ್ತಿಲ್ಲ. ಬಟ್ ತೊಗೊಂಬಿಟ್ಟಿನಲ್ಲ ಅಂತ 500 ಖರ್ಚಾಯ್ತು ಅದಕ್ಕೆ. ಅಂದರೆ ಯಾವಾಗಾದರೂ ಫಂಕ್ಷನ್ಗೆ ಹಾಕೊತೀನಿ, ಇನ್ನೇನು ವೇಸ್ಟ್ ಮಾಡೋಕ್ಕಾಗಲ್ಲ. ಬಟ್ಟೆ ಒಗಿಯುತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಬಿಟ್ಟು, ನಾನು ಸುಮ್ಮನೆ ಇದ್ದಿದ್ದು ಆಗಿರೋದು. ನಾನೇನೋ ಅಂದರೆ ವಿಡಿಯೋಸ್ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾವು ಚೆನ್ನಾಗಿ ಕಾಣ್ತೀವಲ್ಲ ಅಂತ ತೊಗೊಂಡೆ. ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಅಂದರೆ ನಾನು ಬೇರೆಯವ್ರಿಗೆ ಸೆಟ್ ಆಗುತ್ತೆ ಮೇಕಪ್ಪು, ಬಟ್ ನನ್ನ ಫೇಸಿಗೆ ಸೆಟ್ ಆಗಲ್ಲ. ಸ್ಕಿನ್ಗೆ ಒಂಥರ ಬೂದು ಕಾಣುತ್ತೆ, ಹಾಗಾಗಿ ನಾನು ಬಿಟ್ಬಿಟ್ಟೆ ಅದನ್ನ ಹಾಕೊಳ್ಳೋದು. ಇವತ್ತು ಜಸ್ಟ್ ನಾನೇ ಹೊಲ್ಕೊಂಡಿರೋದು ಫ್ರೆಂಡ್ಸ್. ಹಾಗೆ ನಿನ್ನೆ ಟೈಲರಿಂಗ್ ಮೆಟೀರಿಯಲ್ಸ್ ಅಂದರೆ ಇದು ಯಾವುದು ಶ್ರೀರಾಮ್ಪುರದಿಂದ ತಂದಿದೆ ಅಲ್ವಾ, ಇದು ಬ್ಲೌಸ್ ಪೀಸ್ ವೈಟ್ ಕಲರ್ ಶಿಮ್ಮರ್ ತೋರಿಸ್ತೀನಿ. ಇದು
ಆರಾಮಾಗ ಆಗುತ್ತೆ. ಒಂದ್ ಅಂದ್ರೆ ಒಂದ್ ಪನ್ನ ಅಂತ ಬರುತ್ತಲ್ಲ ಆ ರೀತಿ ಶುದ್ಧ ಇರುತ್ತೆ. ಇನ್ನು ಮಿಕ್ಕುತ್ತೆ ನಿಮ್ಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಫುಲ್ ಸ್ಲೀವ್ಸ್ ಕೂಡ ಹೊಲ್ಕೋಬೋದು ನೀವು ಇದ್ರಲ್ಲಿ. ಬಟ್ ನಂಗೆ ಅದೇನು ಬ್ಲ್ಯಾಕ್ ಕಲರ್ ಫುಲ್ ಸ್ಲೀವ್ಸ್ ಹೊಲ್ಕೊಂಡೆ ಚೆನ್ನಾಗ್ ಕಾಣ್ತಿರಲ್ಲ ನನ್ಗೆ, ಹಾಗಾಗಿ ಎಲ್ಬೋ ಸ್ಲೀವ್ಸ್ ಹೊಲ್ಕೊಂತೀನಿ. ಶಿಮ್ಮಲ್ ಕ್ಲಾತ್ ಇದು ನೋಡಿ ಚೆನ್ನಾಗ್ ಕಾಣುತ್ತೆ, ಎಲ್ಲ ಬ್ಲೌಸಸ್ಗೂ ಮ್ಯಾಚ್ ಆಗುತ್ತೆ. ಹಾಗಾಗಿ ತಗೊಂಡೆ. ಬೇಕಾದ್ರೆ ನೀವು ಪ್ರಿನ್ಸಸ್ ಕಟ್ ಇಕ್ಕೊಂಡು ಹೊಲ್ಕೊಂಡ್ರೆ ಕೆಳಗಡೆ ಲೆಹಂಗಾಗೆಲ್ಲ ಹಾಕೋಬೋದು ಇದನ್ನ. ಅಂದ್ರೆ ಸ್ವಲ್ಪ 14 ಇಲ್ಲ 15 ಇಂಚ್ ಸ್ಟಿಚ್, ಸ್ವಲ್ಪ ದಪ್ಪ ಇರೋದು 15 ಇಂಚ್ ಗೆ ಹೊಲ್ಸ್ಕೊಳ್ಳಿ ವೇಸ್ಟ್ ಗಂಟ, ಚೆನ್ನಾಗ್ ಕಾಣುತ್ತೆ. ಡೋರ್ ಲಾಕ್ ಮಾಡಿರ್ಲಿಲ್ಲ, ಗಾಳಿ ಅಲ್ವಾ ತುಂಬಾ ಮೋಡ ಆಗಿದೆ ಈಚೆ ಕಡೆ, ಅದಕ್ಕೆ ಬಡ್ಕೊಂತ ಇತ್ತು, ಅದಕ್ಕೆ ಲಾಕ್ ಮಾಡ್ಬಿಟ್ಟು ಬಂದೆ. ಇವಾಗ ನನ್ನ ತಮ್ಮ ಕೆಲಸ ಮಾಡ್ತಿದ್ದೆ, ಮೇಲ್ಗಡೆ ಡಿಸ್ಟರ್ಬ್ ಆಗುತ್ತೆ, ನಾನು ಅದಕ್ಕೆ ಡೋರ್ ಲಾಕ್ ಹಾಕೊಂಡೆ ಕೆಲಸ ಮಾಡೋದು. ನೋಡಿ ಇದು ಇದಕ್ಕೆ ಇದು ಇವಾಗ ಹೊಲ್ಕೊಳ್ಳೋಣ ತಂದಾಗಲೇ, ಯಾವಾಗ ಜನವರಿಲಿ ತಂದಿದ್ದು ಇನ್ನೂ ಒಳ್ಳೆ ಟೈಮ್ ಆಗಿರ್ಲಿಲ್ಲ. ಅವಕ್ಕಂದು ಹೊಲ್ಕೊಟ್ಟೆ, ಹೆಂಗೂ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂದು ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಫಸ್ಟ್ ಟೈಮ್ ಹೊಲಿತಾ ಇರೋದ್ರಿಂದ ಹೇಗೆ ಬರುತ್ತೋ ಫಿಟ್ಟಿಂಗ್ ಹೆಂಗಿರುತ್ತೋ ಅಂದ್ಕೊಂಡೆ ಹೊಲ್ಕೊಟ್ಟೆ, ಬಟ್ ಕರೆಕ್ಟಾಗಿದೆ ಅಂದರು ಅವಕ್ಕ, ಖುಷಿ ಆಯಿತು, ಕಾನ್ಫಿಡೆನ್ಸ್ ಬರುತ್ತೆ. ಅಯ್ಯೋ ಬೇರೆಯವ್ರ ಫಿಟ್ಟಿಂಗ್ ಕರೆಕ್ಟ್ ನಂದಾದ್ರೆ ಹೇಗೋ ಆಲ್ಟ್ರೇಷನ್ ಮಾಡ್ಕೊಬಿಡ್ತೀನಿ, ಬಟ್ ಅದು ಬೇರೆಯವ್ರದ್ದು ಬಟ್ಟೆ ಹಾಲಾದ್ರೂ ಒಂಥರ ಭಯ ಆಗುತ್ತೆ. ಹಾಗಾಗಿ ಇದಕ್ಕೆ ಲೈನಿಂಗ್ ತರಕ್ಕೆ ಹೋಗಿದ್ದೆ, ಲೈನಿಂಗ್ ತಗೊಬಂದೆ, 1 meter ಸಾಕು ನನಗೆ. ಮಾಮೂಲಿ ವೈಟ್ ಕಲರ್ ಕಾಟನ್ ಲೈನಿಂಗೆ ತಂದೆ, ಜೊತೆಗೆ ಇದೊಂದು ಇದನ್ನ ನಾನು ಅಮೆಝಾನ್ನಲ್ಲಿ ನೋಡಿದ್ದೆ, ಬಟ್ ಅದರಲ್ಲಿ 140 rupees ಪ್ಲಸ್ 45 ಡೆಲಿವರಿ ಚಾರ್ಜ್ ಇತ್ತು, ಟೋಟಲಾಗಿ 185 ಆಗ್ತಿತ್ತು. ಇದು ಡೋರಿ ಮೇಕರ್ ಅಂತ, ನಾನಿನ್ನು ಓಪನ್ ಕೂಡ ಮಾಡಿಲ್ಲ, ನಿಮಗೂ ತೋರಿಸ್ಬಿಡೋಣ ಅಂತ. ನಾನು ಮಾಮೂಲಿ ಡೋರಿ ಹೇಗೋ ಇನ್ನೂ ನನ್ನ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಳ್ಳೋದು ಇದೆಯಲ್ಲ ಅವಾಗ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಡೋರಿನ. ನನ್ನ ಲಾಗ್ ಏನು ಅಷ್ಟು ಜನ ನೋಡಲ್ಲ, ಟೈಲರಿಂಗ್ ಹಾಕಿದ್ರೆ ತುಂಬ ಜನ ನೋಡ್ತಾರೆ. ಈ ಥರ ಇದೆ, ಇಲ್ಲಿ ತೋರಿಸ್ತೀನಿ, ನಾನು ನೋಡಿಲ್ಲ, ಓಪನ್ ಮಾಡ್ತೀನಿ. ಈ ಥರ ಹುಕ್ ಬರುತ್ತೆ ಇಲ್ಲಿ ನಮ್ಗೆ ಕಾಣ್ತಿದ್ಯಾ, ಈ ಥರ ಹುಕ್ಕು, ಮತ್ತೆ ಇಲ್ಲಿ ಸುಮ್ಮನೆ ಗ್ರಿಪ್ಪು ಇಟ್ಕೊಳಕ್ಕೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಇನ್ನ ಬಟ್ಟೆ ಮಾಮೂಲಿ ಡೋರಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಬಟ್ಟೆ ಒಳಗಡೆ ಹಿಂಗೆ ಒಳಗಡೆ ಹಾಕ್ಬಿಟ್ಟು ಇದನ್ನ ಲಾಕ್ ಮಾಡ್ಕೋಬೇಕು ಇಲ್ಲಿ. ಈ ರೀತಿ ಲಾಕ್ ಮಾಡಿಕೊಂಡು ಆ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಹೀಗೆ ಎಳೆಯೋದಷ್ಟೇ ನಿಧಾನಕ್ಕೆ. ನಾನು ಟ್ರೈ ಅಂದರೆ ತುಂಬ ಲೇಟ್ ಆಗುತ್ತೆ, ನನಗೆ ಗೊತ್ತಿರಲಿಲ್ಲ, ಸೂಜಿನ ಮಾಡ್ತಿದ್ದೆ ನಾನು. ಆಮೇಲೆ ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡ್ತಾ ಯಾರೋ ಡೋರಿ ಮೇಕರ್ ಅಂತ ಒಬ್ಬರು, ಲತಾ ಟೈಲರಿಂಗ್ ಕ್ಲಾಸಸ್ ಅಂತ, ಆ ಆಂಟಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ನಾನು ಅವರಿಂದನೇ ಸ್ವಲ್ಪ ಕಲ್ತಿದ್ದು. ಅಂದರೆ ಆನ್ಲೈನ್ ಕ್ಲಾಸ್ಗೇನು ಜಾಯ್ನ್ ಆಗಿಲ್ಲ, ಜಸ್ಟ್ ವಿಡಿಯೋಸ್ ನೋಡಿಕೊಂಡೆ ಹಾಗೆ ಕಲ್ತ್ಕೊಂಡೆ. ಬಟ್ ನಾರ್ಮಲ್ ಬ್ಲೌಸ್ಗಿಂತ ಪ್ರಿನ್ಸಸ್ ಕಟ್ ತುಂಬ ಈಸಿ ಹೊಲಿಯೋದು. ನೀವು ಒಂದ್ಸಲ ಪರ್ಫೆಕ್ಟ್ ಆಗ್ಬಿಟ್ಟೆ ಪ್ರಿನ್ಸಸ್ ಕಟ್ಟಲ್ಲಿ ಅದೇ ಚೆನ್ನಾಗಿರುತ್ತೆ. ನಾರ್ಮಲ್ ಅದೇ ಮಚ್ಚಿ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಅಂದರೆ ಬಿಗಿನರ್ಸ್ಗೆ ವೇರಿಯೇಷನ್ ಆಗ್ತಾ ಇರುತ್ತೆ, ಬಟ್ ಇದಾದರೆ ತುಂಬ ಕರೆಕ್ಟಾಗಿ ಬರುತ್ತೆ. ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಿನ್ಸಸ್ ಕಟ್ಟೆ ಹೊಲ್ಕೊತೀನಿ. ನನಗೆ ಬೇರೆಯವ್ರಿಗೂ ಅಷ್ಟೇ, ಅವಕ್ಕಂಗೂ ಪ್ರಿನ್ಸಸ್ ಕಟ್ಟೆ ಹೊಲ್ಕೊಟ್ಟಿದ್ದು ತುಂಬ ಫಾಸ್ಟಾಗಿ ಆಗುತ್ತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಇವಾಗ ಇದನ್ನೆ ಹೊಲಿಯೋದು ತೋರಿಸ್ತೀನಿ. ನನಗೆ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಹಿಂದೆಗಡೆ ಮಿಷಿನ್ ಎಲ್ಲಿ ಕೊಂಡಿದ್ದೀನಂತ ತೋರಿಸ್ತೀನಿ. ಹೊಲಿಯಕ್ಕೆ ವಿಡಿಯೋ ಮಾಡ್ಕೊಳ್ಳೋಕೆ ಹೆಂಗೆ ಅಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಸ್ವಿಚ್ ಬೋರ್ಡು ಅಲ್ಲೇ ಇರೋದ್ರಿಂದ. ಇಲ್ಲಿ ನೋಡಿ, ಹೀಗೆ ಗೋಡೆ ಹತ್ತ ಇದೆ,
ಸ್ವಿಚ್ ಬೋರ್ಡ್ ಅಲ್ಲೇ ಇರೋದ್ರಿಂದ ಇಲ್ಲಿಂದ ಇಟ್ಕೊಂಡ್ರೆ ನೀಟಾಗಿ ಕಾಣಲ್ಲ ಇದು ಟ್ರೈಪಾಡ್ ನಿಂತ್ಕೊಂಡೆ. ಅದಕ್ಕೇನೆ ಈ ವಿಡಿಯೋ ಮಾಡ್ತಾ ಇಲ್ಲ, ಜಸ್ಟ್ ಕಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ಅಂದರೆ ಸ್ಟಿಚಿಂಗ್ ಭಾಗ ಹಾಗೆ ಗೊತ್ತಾಗುತ್ತಲ್ವ ಅವ್ರಿಗೆ ಲೈನಿಂಗ್ ಡೋಸ್ ಹೆಂಗೆಲ್ಲ ಹೊಲಿಬೇಕು ಅಂತ. ಅದಕ್ಕೆ ತೋರಿಸಿದ ಕಟಿಂಗ್ ಮಾತ್ರ ತೋರಿಸಿದ್ದೀನಿ ಈಸಿಯಾಗಿ. ಯಾರು ಬಿಗಿನರ್ಸ್ ಯಾರ್ಯಾರು ಹೊಲ್ಕೋಬೋದು ಅಂದರೆ, ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ನೀವು ಸ್ಟಿಚ್ ಆದಮೇಲೆ ಅದನ್ನ ಅಳತೆ ಪ್ರಕಾರ ಅಳತೆ ಎಲ್ಲ ನೋಡ್ಕೋಬೇಕು. ಇಲ್ಲಿ ಹಾರ್ಮೋಲ್ಸ್ ಅಥವಾ ವೇರಿಯೇಷನ್ ಅಂದರೆ ಹಾರ್ಮೋಲ್ ಅಥವಾ ವೇರಿಯೇಷನ್ ಬರುತ್ತೆ, ಯಾಕಂದರೆ ಒಂದು ಉದ್ದ ಒಂದು ತುಂಡ ಆದಾಗ ಎರಡು ಸಮ ಮಾಡ್ಕೋಬೇಕು. ಮುಂದೆಗಡೆ ಮಾತ್ರ ಹಾಫ್ ಇಂಚ್ ಬಿಡಬೇಕು ಅಷ್ಟೇ, ಹಿಂದೆಗಡೆ ಹಾಫ್ ಇಂಚ್ ಜಾಸ್ತಿ ಇರಬೇಕು. ನೀವು ಅವಾಗ ಕೈ ತೋಳ್ ಕೂರಿಸ್ದಾಗ ನೀಟಾಗಿ ಫಿನಿಷಿಂಗ್ ಬರುತ್ತೆ ಇಲ್ಲೆಲ್ಲ. ಇಲ್ಲಾಂದರೆ ಕೈ ತೋಳ್ ಕುಣಿಸ್ಬಿಟ್ಟು ಆದಮೇಲೆ ನಿಮಗೆ ವೇರಿಯೇಷನ್ ಬರುತ್ತೆ, ಒಂದು ಉದ್ದ ಒಂದು ತುಂಡ ಆ ಥರ. ಅದಕ್ಕೇ ಅದು ಹೇಳ್ತೀನಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಟೈಮ್ ಇಲ್ಲ, ಮಾಡಿಲ್ಲ ಅಂದರೆ ಮಳೆ ಬೇರೆ ಬಂತು. ನನಗೆ ಮಳೆ ಬಂದು ಏನೋ ಅಂತ ಖುಷಿ, ನಂದು ಸಾಂಗ್ ಕೇಳೋಕ್ಕೆ ಎಷ್ಟೊಂದು ದಿನ ಆಗಿತ್ತು ಆ ಥರ ಮಾಡಿ. ಅದಕ್ಕೆ ನಿನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ, ಇವತ್ತು ಮಾಡ್ತೀನಿ ವಿಡಿಯೋ. ನಾಳೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಜಸ್ಟ್ ಏನೂ ಇಲ್ಲ, ಬೋಟ್ನೆಕ್ ಇಕ್ತೀನಿ ಮುಂದೆಗಡೆ ಇಲ್ಲಿಗಲ್ಲ ಇಲ್ಲಿಗೆ ಬರುತ್ತೆ. ಫುಲ್ಲು ಕವರ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಪೀಸ್ ವೇಸ್ಟ್ ಆಗಬಾರ್ದಲ್ವ. ಶೈನಿಂಗ್ ಇದೆ ಕ್ಲಾತು, ಚೆನ್ನಾಗೂ ಕಾಣುತ್ತೆ. ಬ್ಯಾಕು ಅಷ್ಟೇ, ಡೀಪ್ ಏನೂ ಇಕ್ಕಲ್ಲ. ಬ್ಯಾಕು ಜಿಪ್ಪಲ್ಲಿ ಇಕ್ತೀನಿ, ಸುಮ್ಮನೆ ಉಪ್ಸಿಲ್ಲ ಏನಕ್ಕೆ ಅಂತ. ಜಿಪ್ಪಲ್ಲಿ ಇಕ್ಕಿದ್ರೆ ತುಂಬ ಒಳ್ಳೆಯದು. ಬ್ಯಾಕು ಅಷ್ಟೇ, ಬೋಟ್ನೆಕ್ಕೆ ಇಕ್ತೀನಿ. ಜಿಪ್ಪಲ್ಲಿ ಇಕ್ಕಿದ್ರೆ ನೀವು ಆರಾಮಾಗೆ ಅಂದರೆ ತೆಗೆದ್ಬಿಟ್ಟು ಮೇಲಿಂದ ಹಾಕೋಬೋದು ಹಾಗೇನೆ. ಇಲ್ಲ ಸೈಡ್ ಕೂಡ ಇಟ್ಕೋಬೋದು, ನೀವು ಸೈಡ್ ಉಪ್ಸು ಇಲ್ಲ ಜಿಪ್ಪಲ್ಲಿ ಅದು ಇಟ್ಕೋಬೋದು. ಇಷ್ಟೇ ಫ್ರೆಂಡ್ಸ್, ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂದರೆ ಇದು ಮಾಡೋದೆಲ್ಲ ತೋರಿಸ್ತೀನಿ, ಕಟಿಂಗು ಮತ್ತು ಸ್ಟಿಚಿಂಗ್ ಎರಡು ಕೂಡ ತೋರಿಸ್ತೀನಿ. ಒಂಚೂರು ಮುಂದೆ ಹೇಳ್ಕೊತೀನಿ ಅದನ್ನೇ ಮಿಷಿನ್ನ. ಆಮೇಲೆ ಇನ್ನು ಎಂಬ್ರಾಯ್ಡ್ರಿದು ಹ್ಯಾಂಡ್ ವರ್ಕ್ ತೋರ್ಸೋದು ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಮಿಷಿನ್ ಎಂಬ್ರಾಯ್ಡ್ರಿ ಕಲಿಬೇಕಂತ ಆಸೆ ಆಗಿಬಿಟ್ಟಿದೆ. ನೋಡೋಣ, ತೊಗೊಂಡು ಮಿಷಿನ್ ತೊಗೊಂಡ್ಮೇಲೆ ನಾನು ಬಿಗಿನರ್ ಅಲ್ವಾ, ನೋಡೋಣ ಎಷ್ಟು ದಿನ ಕಲಿತೀನಿ ಅಂತ. ತುಂಬ ಇಂಟ್ರೆಸ್ಟ್ ಇದೆ, ನೀವು ಒಂದು ವಾರದಲ್ಲಿ ಕಲಿಬೋದು. ಎಲ್ಲನೂ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗ್ತೀವಿ. ನಾನು ಅಷ್ಟೇ, ಇವಾಗ ಟೈಲರಿಂಗ್ ಮಿಷಿನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೆ. ನನಗೆ ಅಂದರೆ ಜಸ್ಟ್ ಕೈಲೇ ಸ್ಟಿಚ್ ಹಾಕೊತಿದ್ದೆ, ಅದು ನೋಡೋಕ್ಕಾಗ್ದೆ ನಮ್ಮ ಅಪ್ಪ ಮಿಷಿನ್ ಕೊಡಿಸೋದು. ನಮ್ಗೆ ಅದು ಮಿಷಿನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಅಲ್ಲೇ ಕೇಳಿಕೊಂಡೆ ಅದು ಮಿಷಿನ್ ತೊಗೊಳೋ ಅಂತ, ಕಲಿಬೋದಾ ಹೇಗೆ ಏನು ಅಂತ. ಜೊತೆಗೆ ನಮ್ಮ ಅಪ್ಪಂಗೆ ಸ್ವಲ್ಪ ಗೊತ್ತಿತ್ತು, ಅವಾಗ ಅವ್ರ ಅಕ್ಕನ ಮನೇಲಿ ಇಟ್ಟಂತೆ ನಮ್ಮ ಅತ್ತೆ ಮನೇಲಿತ್ತು ಮಿಷಿನ್. ಅವಾಗ ಮೋಟಾರ್ ಫಿಕ್ಸಿಂಗ್ ಇಲ್ಲ, ಕಾಲಲ್ಲಿ ತುಳಿಯೋದು. ಅದನ್ನ ನಮ್ಮ ಅಪ್ಪಂಗೆ ಗೊತ್ತಿತ್ತಲ್ಲ, ದಾರೆಲ್ಲ ಹಾಕೋದು, ನಮ್ಮ ಅಪ್ಪನೇ ಹೇಳ್ಕೊಡೋದು. ಒನ್ ಡೇ ಪ್ರಾಕ್ಟೀಸ್ ಮಾಡಿದ್ದೀನಿ ಅಷ್ಟೇ, ಆಮೇಲೆ ಇನ್ನೇನು ಇಲ್ಲ. ಆಮೇಲೆ ಹಾಗೆ ಸುಮ್ಮನೆ ಹಳೆ ಬಟ್ಟೆ ಎಲ್ಲ ತೊಗೊಂಡು ಸ್ಟಿಚ್ ಮಾಡ್ತಾ ಮಾಡ್ತಾ ಅದೇ ಪರ್ಫೆಕ್ಟ್ ಆಗೋಯ್ತು. ಇವಾಗ ಪರವಾಗಿಲ್ಲ, ಒಂದು ಬ್ಲೌಸ್ ಎಲ್ಲ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊತೀನಿ. ಜೊತೆಗೆ ಇದು ಕೂಡ ನಾನೇ ಸ್ಟಿಚ್ ಮಾಡಿರೋದು, ಅಂದರೆ ಸ್ಯಾರಿಲಿ ಫ್ರಾಕ್ ಮಾಡಿದ್ದೀನಿ. ಫುಲ್ ವಿಡಿಯೋ ಬೇಕಾದ್ರೆ ಸೈಡಲ್ಲಿ ಟಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಇವಾಗ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಫ್ರಾಕು, ನಾನು ಜಿಗ್ಜಾಗ್ ಮಿಷಿನ್ ಇಲ್ಲದೆ ಇರೋದ್ರಿಂದ ಜಿಗ್ಜಾಗ್ ಮಿಷಿನ್ ಇಲ್ಲದೇ ಇರೋದ್ರಿಂದ ಗ್ಯಾದರಿಂಗ್ ಅವೆಲ್ಲ ಇರಲ್ಲ ಇದರಲ್ಲಿ, ಬರೀ ಸ್ಟ್ರೇಟ್ ಸ್ಟಿಚ್ ಅಷ್ಟೇ. ಅದೇನೋ ಪಿನ್ ಯೂಟ್ಯೂಬಲ್ಲಿ ಟಿಕ್ಸ್ ಇತ್ತು, ಒಂದು ಪಿನ್ ಅಂದರೆ ಗುಂಡ್ಪಿನ್ ಬರುತ್ತಲ್ಲ, ಇಲ್ಲ ಸೇಫ್ಟಿ ಪಿನ್ ಆದರೂ ಓಕೆ, ಗುಂಡ್ಪಿನ್ ಆದರೂ ಓಕೆ, ಅದನ್ನು ಹಾಕ್ಬಿಟ್ಟು ಮತ್ತೆ ಜಾಯಿನ್ ಮಾಡಿಬಿಟ್ಟು ಈ ಥರ ಗ್ಯಾದರಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಕಾಣ್ತಾ ಇರ್ಬೋದು ನಿಮಗೆ, ಗ್ಯಾದರಿಂಗ್ ಸ್ಟಿಚ್ ಮಾಡಿಬಿಟ್ಟು ಮಕ್ಕಳು ಫ್ರಾಕ್ ಇರುತ್ತಲ್ಲ ಆ ಥರ. ನನಗೆ ಅದೇನು ಫ್ರಾಕ್ಸ್ ಅಂದರೆ ತುಂಬ ಇಷ್ಟ. ಅಂದರೆ ಚಿಕ್ಕ ವಯಸ್ಸಲ್ಲಿ ಬರೀ ಪ್ಯಾಂಟು ಶರ್ಟೇ ಹಾಕೋದು ನಮ್ಮಮ್ಮ, ಗಂಡು ಮಗು ಇನ್ನು ನನ್ನ ತಮ್ಮ ಲೇಟಾಗಿ ಹುಟ್ಟಿದ್ದು ಅಂದ್ಬಿಟ್ಟು ನನಗೆ ಬರೀ ಪ್ಯಾಂಟು ಶರ್ಟೇ ಹಾಕೋದು. ಹಾಗಾಗಿ ಫ್ರಾಕ್ಸ್ ಏನು ಜಾಸ್ತಿ ಹಾಕಿಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ತೀನಿ ಮದುವೆದು, ನಿಮಗೆ ನೋಡ್ಕೊಬನ್ನಿ.
ನಿಮ್ಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಸ್ಟಿಚಿಂಗ್ ಜೊತೆಗೆ. ಯಾಕಂದ್ರೆ ಆಲ್ಮೋಸ್ಟ್ ಸ್ಟಿಚಿಂಗ್ ವಿಡಿಯೋಸ್ ನೋಡ್ತಾ ಇರೋದ್ರಿಂದ ಅದನ್ನೇ ತೋರಿಸ್ತೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್, ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.